ಕಾರ್ತಿಕ ಪೌರ್ಣಮಿ ದಿನ ಚಂದ್ರಗ್ರಹಣ ಜ್ಯೋತಿಷ್ಯ ಹೇಳೋದೇನು ಗ್ರಹಣಾಚರಣೆ ಎಲ್ಲಿ ಮತ್ತು ಹೇಗೆ ನವಮಂಡಲದಲ್ಲಿ ಮತ್ತೊಂದು ಕೌತುಕ ನಡೆಯಲಿದೆ ದಶಕದ ಕಟ್ಟಕಡೆಯ ಚಂದ್ರಗ್ರಹಣ ಈ ಬಾರಿ ಸಂಭವಿಸಲಿದೆ ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ನವಮಂಡಲದ ಕೌತುಕವನ್ನು ವೀಕ್ಷಿಸಬಹುದಾಗಿದೆ ಈ ವರ್ಷದ ಅಂತಿಮ ಚಂದ್ರಗ್ರಹಣ ನವೆಂಬರ್ ತಿಂಗಳ ಕೊನೆಯ ಭಾಗದಲ್ಲಿ ಸಂಭವಿಸಲಿದೆ 4 ಗಂಟೆ 30 ನಿಮಿಷಗಳ ಕಾಲ ಈ ಗ್ರಹಣ ಸಂಭವಿಸಲಿದೆ ಕಾರ್ತಿಕ ಪೌರ್ಣಮಿ ದಿನದ ಈ ಚಂದ್ರಗ್ರಹಣಕ್ಕೆ ದೊಡ್ಡ ಮಹತ್ವವಿಲ್ಲ ನವೆಂಬರ್ 30ಕ್ಕೆ ರೆಡ್ ಮೂನ್ ಎಕ್ಲಿಪ್ಸ್ ನವೆಂಬರ್ 30ರಂದು ಈ ವರ್ಷದಲ್ಲಿ ಅಂತಿಮವಾಗಿ ಚಂದ್ರನಿಗೆ ಗ್ರಹಣ ಹಿಡಿಯಲಿದೆ ಇದಾದ ಬಳಿಕ ಡಿಸೆಂಬರ್ ತಿಂಗಳಿನಲ್ಲಿ ಅಂತಿಮ ಸೂರ್ಯಗ್ರಹಣ ಸಂಭವಿಸಲಿದೆ ಈ ವರ್ಷ ಒಟ್ಟು 6 ಗ್ರಹಣಗಳಿದ್ದವು ಇವುಗಳಲ್ಲಿ ಒಂದು ಚಂದ್ರಗ್ರಹಣ ನವೆಂಬರ್ ಕೊನೆಯ ವಾರದಲ್ಲಿ ಸಂಭವಿಸಲಿದ್ರೆ ವರ್ಷದ ಕೊನೆಯ ಸೂರ್ಯಗ್ರಹಣ ಡಿಸೆಂಬರ್ ತಿಂಗಳಲ್ಲಿ ಸಂಭವಿಸಲಿದೆ ಇದೊಂದು ಉಪಛಾಯ ಚಂದ್ರಗ್ರಹಣವಾಗಿರಲಿದೆ ಹೀಗಾಗಿ ಈ ಗ್ರಹಣದ ಸೂತಕ ಕಾಲ ಮಾನ್ಯವಾಗಿರುವುದಿಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಹತ್ವ ಇಲ್ಲದ ಗ್ರಹಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಗ್ರಹಣ ಹೆಚ್ಚೇನು ಪ್ರಭಾವ ಬೀರುವುದಿಲ್ಲ ಎನ್ನಲಾಗಿದೆ ಹೀಗಾಗಿ ಈ ಗ್ರಹಣದ ವೇಳೆ ದೇವಸ್ಥಾನ ಇತ್ಯಾದಿಗಳು ಬಂದಿರುವುದಿಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಗ್ರಹಣ ವೃಷಭ ರಾಶಿ ಮತ್ತು ರೋಹಿಣಿ ನಕ್ಷತ್ರದಲ್ಲಿ ಸಂಭವಿಸಲಿದೆ ವಿಭಿನ್ನ ರಾಶಿಗಳ ಮೇಲೆ ಈ ಗ್ರಹಣದ ಪ್ರಭಾವ ಇರಲಿದೆ ಈ ಗ್ರಹಣ ಭಾರತ ಸೇರಿದಂತೆ ಅಮೆರಿಕ ಏಷ್ಯಾ ಹಾಗೂ ಆಸ್ಟ್ರೇಲಿಯಾಗಳಲ್ಲಿ ಗೋಚರಿಸಲಿದೆ ಗ್ರಹಣದ ಸಮಯ ಆರಂಭ ಮಧ್ಯಾಹ್ನ 1 ಗಂಟೆ 4 ನಿಮಿಷಕ್ಕೆ ಗ್ರಹಣದ ಮಧ್ಯಮ ಭಾಗ ಮಧ್ಯಾಹ್ನ 3 ಗಂಟೆ 13 ನಿಮಿಷಕ್ಕೆ ಗ್ರಹಣದ ಮುಕ್ತಾಯ ಸಂಜೆ 5 ಗಂಟೆ 22 ನಿಮಿಷಕ್ಕೆ ಅಂದ ಹಾಗೆ ಈ ಚಂದ್ರಗ್ರಹಣ ಆರಂಭವಾಗುವುದು ಮಧ್ಯಾಹ್ನ 1 ಗಂಟೆ 4 ನಿಮಿಷಕ್ಕೆ 3 ಗಂಟೆ 13 ನಿಮಿಷದ ಹೊತ್ತಿಗೆ ಮಧ್ಯಮವನ್ನು ಈ ಗ್ರಹಣ ತಲುಪಲಿದೆ ಸಂಜೆ 5 ಗಂಟೆ 22 ನಿಮಿಷಕ್ಕೆ ಗ್ರಹಣದ ಮೋಕ್ಷ ಕಾಲವಾಗಿದೆ ಈ ವರ್ಷದಲ್ಲಿ ನಡೆಯುವ 4ನೇ ಚಂದ್ರಗ್ರಹಣ ಇದಾಗಿದ್ದು ಈ ಹಿಂದೆ ಜನವರಿ 10ರಂದು ಜೂನ್ 5ರಂದು ಮತ್ತು ಜುಲೈ 4ರಂದು ಖಗ್ರಾಸ ಚಂದ್ರಗ್ರಹಣ ಸಂಭವಿಸಿತ್ತು